ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ಈ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನಾನು ನಿಜವಾಗಿ ಕೂಡ ಸಂತೋಷವುಳ್ಳವನಾಗಿದ್ದೀನಿ. ಯಾಕೆಂದರೆ ದೇವರು ಆತನ ವಾಕ್ಯದಿಂದ ನಮ್ಮೆಲ್ಲರನ್ನ ಈ ಕಠಿಣ ಪರಿಸ್ಥಿತಿಯಲ್ಲಿ ದಿನೇ ದಿನೇವೂ ಕೂಡ ಆತನ ವಾಕ್ಯದಿಂದ ಬಲಪಡಿಸುತ್ತಾ ಇದ್ದಾರೆ. ಹೀಗಿರುವಾಗ ಈ ದಿನದಲ್ಲಿ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಗಮನಿಸೋಣ. 2 ಕೊರಿಂಥ್ಯ 1:4 ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹಾಲೆಲೂಯ. ಪ್ರಿಯ ದೇವ ಜನರೇ, ನೋಡ್ರಿ ಎಷ್ಟು ಸುಂದರವಾದ ಮಾತನ್ನು ದೇವರು ಇವತ್ತು ನಿಮಗೋಸ್ಕರ ಮಾತನಾಡ್ತಾ ಇದ್ದಾರೆ. ಹೌದು, ಆತನು ಕರುಣೆಯುಳ್ಳಂಥ ದೇವರು, ಆತನು ಸಂತೈಸುವಂಥ ದೇವರು, ಅವರು ಒಳ್ಳೆಯ ತಂದೆಯಾಗಿದ್ದಾರೆ. ಆ ಒಳ್ಳೆಯ ತಂದೆ ನಮಗೆ ಸಂಭವಿಸುವಂಥ ಎಲ್ಲ ಸಂಕಟಗಳಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾರೆ. ಇವತ್ತು ಭೂಲೋಕದಲ್ಲಿ ಸಂಕಟ ಉಂಟು, ಎಲ್ಲ ಮೂಲೆ ಮೂಲೆಗಳಲ್ಲೂ ಸಂಕಟ ಉಂಟು. ಆದರೆ ಆ ಸಂಕಟದಲ್ಲೂ ಕೂಡ ಒಬ್ಬ ಸಂತೈಸುವಂಥ ಒಳ್ಳೆಯ ದೇವರು, ಆ ಸಂಕಟದಲ್ಲೂ ಕೂಡ ಕರುಣಿಸುವಂಥ ಒಳ್ಳೆಯ ದೇವರು ನಿಮಗೋಸ್ಕರ ಕಾದಿದ್ದಾರೆ. ಈ ಮುಂಜಾನೆ ವೇಳೆಯಲ್ಲಿ ಯೇಸಪ್ಪ ಅದೇ ಹೇಳ್ತಾ ಇರೋದೇನೆಂದರೆ, ಅವರು ನಿಮ್ಮನ್ನು ಈ ಸಂಕಟದಲ್ಲಿಯೂ ಕೂಡ, ನಮಗೆ ಸಂಭವಿಸ್ತಾ ಇದೆಯಲ್ಲ ಈ ಸಂಕಟ, ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಈ ಸಂಕಟ, ಇವತ್ತು ನಾವು ನೋಡ್ತಿರುವಂಥ ಈ ಪರಿಸ್ಥಿತಿ, ಈ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಯೇಸಪ್ಪ ನಿಮ್ಮನ್ನು ಕರುಣಿಸುವುದಕ್ಕೂ ಸಂತೈಸುವುದಕ್ಕೂ ಆತನು ಕಾದಿದ್ದಾರೆ. ಅವರು ಕರುಣೆಯುಳ್ಳ ದೇವರಾಗಿದ್ದಾರೆ. ಹೀಗಿರುವಾಗ ಆತನು ನಿಮ್ಮನ್ನು ಪ್ರತಿ ವೇಳೆಯಲ್ಲೂ ಕೂಡ, ಎಲ್ಲ ಸಂಕಟದ ಸಂದರ್ಭದಲ್ಲೂ ಕೂಡ ದೇವರು ನಿಮ್ಮನ್ನು ಸಂತೈಸುವವರಾಗಿದ್ದಾರೆ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ ಹೌದು, ನೀನು ಕರುಣೆಯುಳ್ಳ ದೇವರು, ನೀನು ಸಂತೈಸುವಂಥ ದೇವರು. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಈ ಸಂಕಟದ ಸಂದರ್ಭದಲ್ಲೂ ಕೂಡ ನೀನು ಅವರನ್ನು ಎಲ್ಲ ವೇಳೆಯಲ್ಲೂ ಸಂತೈಸುವಂಥವರಾಗ್ರಿ. ನಿನ್ನ ಸಂತೈಸುವಿಕೆ ಅವರೊಟ್ಟಿಗಿರಲಿ ಅಪ್ಪ. ಅವರೆಲ್ಲ ಸಂಕಟಗಳನ್ನು ಅನುಭವಿಸುವಾಗಲೂ ನಿನ್ನ ಬಲದಿಂದ ಅವರನ್ನು ತುಂಬಿಸು, ಅದರಿಂದ ಪಾರಾಗುವುದಕ್ಕೆ ನೀನು ಅವರಿಗೆ ಮಾರ್ಗವನ್ನು ಸಿದ್ಧ ಮಾಡು. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನೊಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ನೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.